ಹಾಯ್ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಹಬ್ಬ ಹತ್ತಿರ ಬರ್ತಾ ಇದೆ. ನಾವು ಈ ಗೌರಿ ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿಯನ್ನು ಯಾವಾಗಲೂ ನಾನು ಜಾಸ್ತಿ ಮಾಡೋದು. ಅದಕ್ಕೆ ಕರ್ಜಿಕಾಯಿ ಮಾಡಿದ್ದೀನಿ, ಅದರ ಜೊತೆಗೆ ಇನ್ನೆರಡು ಸ್ವೀಟು ಮಾಡಿದ್ದೀನಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕ್ಲಿಕ್ ಮಾಡಿ. ಮೊದಲಿಗೆ ನಾವು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದರಲ್ಲಿ ಕಪ್ಪು ಎಳ್ಳು ತಗೊಂಡಿದ್ದೇನೆ 1 ಟೇಬಲ್ಸ್ಪೂನು, 3 ಟೇಬಲ್ಸ್ಪೂನ್ ತೆಂಗಿನ ತುರಿ, 1 ಟೇಬಲ್ಸ್ಪೂನ್ ಗಸಗಸೆ, 1 ಟೇಬಲ್ಸ್ಪೂನ್ ಗೋಡಂಬಿ. ಈ 4 ಸಾಮಗ್ರಿಗಳನ್ನು ಈಗ ನಾವು ಚೆನ್ನಾಗಿ ಹುರಿಬೇಕು. ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಮೊದಲಿಗೆ ಗಸಗಸೆ ಹುರಿತಾ ಇದ್ದೇನೆ. ಗಸಗಸೆ ಚಟಪಟ ಅಂತ ಆಗುತ್ತೆ, ಅಷ್ಟು ಆದಾಗ ಸಾಕು. ಈಗ ಇದಾಗಿದೆ, ಬೇರೆ ತಟ್ಟೆಗೆ ನಾನು ತಗೊಳ್ತಾ ಇದ್ದೇನೆ. ಈಗ ನಾವು ಎಳ್ಳನ್ನು ಹುರಿಬೇಕು. ಎಳ್ಳಿನ ಸೈಜ್ ಸ್ವಲ್ಪ ದಪ್ಪಗಾಗುತ್ತೆ ಅದು ಹುರಿಯುವಾಗ, ಅಷ್ಟಾದಾಗ ಸಾಕು. ಚಟಪಟ ಅಂತ ಸೌಂಡು ಕೂಡ ಬರುತ್ತದು. ಈಗ ಇದಾಗಿದೆ, ನಾನೀಗ ಅದೇ ತಟ್ಟೆಗೆ ಗಸಗಸೆ ತಗೊಂಡಿದ್ನಲ್ಲ ಅದೇ ತಟ್ಟೆಗೆ ಹಾಕ್ತಾ ಇದ್ದೇನೆ. ಈಗ 1 ಸ್ಪೂನು, ಒಂದು ಚಿಕ್ಕ ಸ್ಪೂನ್ ಸಾಕು, ಅಷ್ಟು ತುಪ್ಪ ತಗೊಂಡಿದ್ದೇನೆ. ಇದಕ್ಕೆ ನಾನೀಗ ಗೋಡಂಬಿ ಹಾಕಿ ಸ್ವಲ್ಪ ಲೈಟಾಗಿ ಹುರಿಬೇಕು, ಜಾಸ್ತಿ ಕಪ್ಪಗಾಗಬಾರ್ದಿದು. ಇದನ್ನು ತಟ್ಟೆಗೆ ತೆಗಿತಾ ಇದ್ದೇನೆ, ಇದಾಯಿತು. ಈಗ ಅದೇ ಬಾಣಲೆಗೆ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ತೆಂಗಿನ ತುರಿಯನ್ನು ಅದರ ನೀರಿನಂಶ ಎಲ್ಲ ಹೋಗುವವರೆಗೆ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಲೈಟ್ ಕೆಂಪಗಾಗಬೇಕು, ಅಷ್ಟರವರೆಗೆ ಹುರಿಬೇಕು. ನೀವು ಕೊಬ್ಬರಿ ಇದ್ದರೆ ಅದರ ತುರಿಯನ್ನೇ ಹಾಕ್ಕೊಳ್ಬೋದು, ಚೆನ್ನಾಗಿ ತುರಿ ಮಾಡಿಕೊಂಡು ಕೊಬ್ಬರಿಯನ್ನು ಅದನ್ನೇ ಹಾಕ್ಕೊಳ್ಬೋದು. ಇದು ಹಸಿ ಆಗಿರೋದ್ರಿಂದ ಚೆನ್ನಾಗಿ ನೀರಿನಂಶ ಹೋಗುವವರೆಗೆ ಚೆನ್ನಾಗಿ ಹುರಿಬೇಕು. ಈಗ ಒಂದು ಸ್ವಲ್ಪ ಕೆಂಪಗಾಗ್ತಾ ಬಂದಿದೆ ನೋಡಿ. ಈಗ ಇದಾಯಿತು, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ಅದೇ ತಟ್ಟೆಗೆ ನಾನು ತೆಗಿತಾ ಇದ್ದೇನೆ. ಈಗ ನೀವು ನೋಡ್ಬೋದು, ನೋಡಿ ಎಲ್ಲವನ್ನು ಒಂದೇ ತಟ್ಟೆಗೆ ನಾನು ಹಾಕ್ಕೊಂಡಿದ್ದೇನೆ. ಇದು ನೋಡಿ, ಹುರಿಗಡಲೆ ಇಟ್ಟು 1/2 ಕಪ್ ಹುರಿಗಡಲೆ ಇಟ್ಟಿತ್ತು. ಹುರಿಗಡಲೆಯನ್ನು ಮಿಕ್ಸಿಯಲ್ಲಿ ನಾನು ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಪುಡಿ ಸಕ್ಕರೆ, ಸಕ್ಕರೆಯನ್ನು ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಕೂಡ 1/2 ಕಪ್ ಇದೆ. ಈಗ ನಾವು ಹುರಿದು ಮಾಡಿಕೊಂಡಿದ್ದ ಮಿಶ್ರಣಕ್ಕೆ ಮೊದಲಿಗೆ ಸಕ್ಕರೆ ಪುಡಿ ಹಾಕ್ತಾ ಇದ್ದೇನೆ. ಆಮೇಲೆ ಇದು ಹುರಿಗಡಲೆ ಹಿಟ್ಟು, ಎರಡು ಕೂಡ 1/2 ಕಪ್ ಇದೆ. ಎರಡನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ 1/4 ಟೀಸ್ಪೂನ್ ಏಲಕ್ಕಿ ಪುಡಿ ಸೇರಿಸಿ. ಇದು ಪಕ್ಕಕ್ಕಿರಲಿ, ನಾವು ಹಿಟ್ಟು ಕಲಸೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 1 ಕಪ್, ಒಂದು ದೊಡ್ಡ ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ ನಾನು. 1 ಟೇಬಲ್ಸ್ಪೂನ್ ಎಣ್ಣೆ, ಯಾವ ಎಣ್ಣೆನೂ ಆಗ್ಬೋದು, ವೆಜಿಟೇಬಲ್ ಎಣ್ಣೆ ಯಾವುದೂ ಆಗ್ಬೋದು. ಸ್ವಲ್ಪ ಚಿಟಿಕೆ ಉಪ್ಪು ನೋಡಿ, ಕೈಯಲ್ಲಿ ಚಿಟಿಕೆ ಇಷ್ಟೇ ಸಾಕು. ಈಗ ಇದನ್ನು ಮೊದಲಿಗೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಒಂದು ಮುದ್ದೆ ಥರ ಬರಬೇಕು. ಇದು ಯಾವ ಹದಕ್ಕೆ ಅಂದರೆ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿ ಬರಬೇಕು. ತುಂಬ ತೆಳ್ಳಗೆ ಆದರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮುದ್ದೆ ಮಾಡ್ಕೊಳ್ಳಿ. ನೀರೇನಾದರೂ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ನೀವು ಅದಕ್ಕೆ ಹಿಟ್ಟು ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದು ರೆಡಿಯಾಗಿದೆ. ಅದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಡಿ, ಅದು ಗಟ್ಟಿಯಾಗಬಾರ್ದು ಅದಕ್ಕೋಸ್ಕರ. ಈಗ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ನಿಂಬೆ ಗಾತ್ರಕ್ಕಿಂತಲೂ ಸಣ್ಣ ಸೈಜ್ ಉಂಡೆ ಇರಲಿ. ಈ ಥರ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೇನೆ ನಾನು. ಈಗ ಒಂದೊಂದೇ ಉಂಡೆಗಳನ್ನು ಈ ಥರ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಅದ್ದಿಕೊಂಡು, ಮೈದಾ ಹಿಟ್ಟಿದು ಮೈದಾ ಹಿಟ್ಟಿನಲ್ಲಿ ಸ್ವಲ್ಪ ಅದ್ದಿಕೊಂಡು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ತುಂಬ ದಪ್ಪ ಮಾಡಬೇಡಿ, ತೆಳ್ಳಗಿರಲಿ ನೋಡಿ, ನೋಡ್ಕೊಳ್ಳಿ. ಇಷ್ಟು ತೆಳ್ಳಗೆ ಮಾಡಿದರೆ ಸಾಕು. ಇದೇ ಥರ ಒಂದು 4-5 ಉಂಡೆಗಳನ್ನು ನಾನು ಲಟ್ಟಿಸಿ ಇಟ್ಕೊಳ್ತೇನೆ. ಫಸ್ಟು ನೋಡಿ, 5-6 ಉಂಡೆಗಳನ್ನು ಈ ಥರ ಲಟ್ಟಿಸಿ ಇಟ್ಕೊಂಡಿದ್ದೇನೆ. ಎಲ್ಲ ರೆಡಿ ಆಯಿತು. ಈಗ ಒಲೆ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಳ್ಳಿ. ಈಗ ಕರ್ಜಿಕಾಯಿಗೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾವು ಗಸಗಸೆ ಮಿಶ್ರಣ, ಅದೇ ಹೂರಣ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣ, ಅದರಲ್ಲಿ 1 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಸೈಡಿಗೆ ಸ್ವಲ್ಪ ನೋಡಿ ನೀರಲ್ಲಿ ಒಂದು ಸೈಡಿಗೆ ಈ ಥರ ನೀರು ಅದ್ದಿಕೊಳ್ಬೇಕು. ಆಮೇಲೆ ನೋಡಿ ಈ ಥರ ಫೋಲ್ಡ್ ಮಾಡಿ, ಫೋಲ್ಡ್ ಮಾಡಿ ಒಂದು ಸೈಡನ್ನು ಈ ಥರ ಒತ್ತಬೇಕು.
ಹೀಗೆ. ನಂತರ ನಾವು ಶೇಪ್ ಮಾಡ್ತಾ ಹೋಗಬೇಕು. ನಿಧಾನಕ್ಕೆ ಈ ಥರ ಉಲ್ಟಾ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗಿ ನೋಡಿ. ಶೇಪ್ ಕೊಟ್ಟಮೇಲೆ ಸ್ವಲ್ಪ ತುದಿಯೆಲ್ಲ ಅದನ್ನು ಒತ್ತಬೇಕು ಹೀಗೆ ನೋಡಿ. ಚೆನ್ನಾಗಿ ಬಂತು. ನಾನು ಯಾವಾಗಲೂ ಇದೇ ಥರ ಮಾಡೋದು ಎಲ್ಲವನ್ನು. ನೀವು ಕರ್ಜಿಕಾಯಿ ಮಾಡೋ ಅಚ್ಚು ಸಿಗುತ್ತೆ, ಅದು ಇದ್ದರೆ ನೀವು ಅದರಲ್ಲೇ ನೀವು ಮಾಡ್ಕೋಬೋದು. ಇದು ಕಷ್ಟ ಏನಿಲ್ಲ. ಒಂದೆರಡು ಸರ್ತಿ ನೀವು ಈ ಥರ ಮಾಡಿದರೆ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ. ನಾನು ಎಲ್ಲವನ್ನು ಇದೇ ಥರ ರೆಡಿ ಮಾಡಿಟ್ಕೊಳ್ತೇನೆ. ಈಗ ಎಣ್ಣೆ ಕಾದಿದೆ, ಮೊದಲೊಂದು ಚಿಕ್ಕ ತುಂಡಿ ಈ ಥರ ಹಾಕಿ ನೋಡ್ಕೊಳ್ಳಿ ಎಣ್ಣೆ ಕಾದಿದೆ ಅಂತ. ಅದು ಮೇಲೆ ಬಂದರೆ ಕಾದಿದೆ ಅಂತ ಅರ್ಥ. ಈಗ ಒಂದೊಂದಾಗಿ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ. ಉರಿ ಜಾಸ್ತಿ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಈ ಥರ ಹಾಕಿದ ಮೇಲೆ ನೋಡಿ, ಈ ಥರ ಮೇಲೆ ಎಣ್ಣೆ ಚಿಮುಕಿಸ್ಬೇಕು ಹೀಗೆ. ಆಗ ಅದು ಉಬ್ಬಿ ಬರುತ್ತೆ. ಹೀಗೆ ನಿಧಾನಕ್ಕೆ ತಿರುಗಿಸಿ ಹಾಕ್ತಾ ಇರಬೇಕು ಕಾಯ್ತಾ ಇದ್ದಂಗೆ. ಈಗ ಒಂದು ಸ್ವಲ್ಪ ಕಲರ್ ಬಂದಿದೆ ನೋಡಿ, ಇನ್ನೊಂದು ಸ್ವಲ್ಪ ಬೆಂದರೆ ಸಾಕಿದು. ಮಧ್ಯೆ ಮಧ್ಯೆ ಹೀಗೆ ತಿರುಗಿಸಿ ಹಾಕ್ತಾ ಇರಬೇಕು. ಮತ್ತು ಏನಂದರೆ, ಎಲ್ಲಿ ಕೆಲವೊಂದು ಕಡೆ ಅದು ಮೇಲಕ್ಕೆ ತೇಲ್ತಾ ಇರುತ್ತೆ, ಆವಾಗ ನಾವು ಸ್ಪೂನಲ್ಲಿ ಒಂದು ಸ್ವಲ್ಪ ಒತ್ತಿ ಇಟ್ಟು ಅದನ್ನು ಕಾಯಿಸಬೇಕು. ನೀವು ಚೆನ್ನಾಗಿ ಇದು ಕಾಯಿಸಿದರೆ ತುಂಬ ದಿನ ಉಳಿಯುತ್ತೆ, ಏನು ಹಾಳಾಗೋದಿಲ್ಲ. ಇದೀಗ ಆಗ್ತಾ ಬಂದಿದೆ, ನೀವು ನೋಡ್ಬೋದು ಅದರ ಗುಳ್ಳೆಗಳೆಲ್ಲ ನಿಂತಿದೆ ನೋಡಿ, ಒಳ್ಳೆ ಕಲರ್ ಬಂದಿದೆ. ಈ ಥರ ಆದಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಇಡ್ತೀನಿ ನಾನು, ಎಲ್ಲ ಅದರ ನೀರಿನಂಶ ಹೋದರೆ ಅದು ಹಾಳಾಗೋದಿಲ್ಲ. ಅದಕ್ಕೆ ಈಗ ಇದಾಗಿದೆ, ಒಂದೊಂದಾಗಿ ತಟ್ಟೆಗೆ ತೆಗೀತಾ ಇದ್ದೀನಿ ನೋಡಿ ನಾನು. ನೀವು ನೋಡ್ಬೋದು ಒಳ್ಳೆ ಕಲರ್ ಕೂಡ ಬಂದಿದೆ. ಇದೀಗ ರೆಡಿ ಆಯಿತು. ನಾವೀಗ ಬೇರೆ ತಿಂಡಿ ರೆಡಿ ಮಾಡ್ಕೊಳ್ಳೋಣ. ನಾವೀಗ ಮೋದಕ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಅರ್ಧ ಕಪ್ ಬೆಲ್ಲ ಇದೆ, ಅದನ್ನು ಬಾಣಲೆಗೆ ನೋಡಿ ಸ್ವಲ್ಪ ಅದು ಕರಗಬೇಕು ಅದಕ್ಕೋಸ್ಕರ. ಈಗ ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೇನೆ, ಫ್ರೆಶ್ ತೆಂಗಿನ ತುರಿ. ಇದನ್ನು ಬೆಲ್ಲ ಕರಗುವವರೆಗೆ ಇಟ್ಟರೆ ಆಯಿತು. ಸ್ವಲ್ಪ ಬಿಸಿ ಮಾಡಬೇಕು ಬೆಲ್ಲ ಕರಗುವವರೆಗೆ. ತೆಂಗಿನ ತುರಿದು ಸ್ವಲ್ಪ ನೀರಿನಂಶನೂ ಕಮ್ಮಿ ಆಗುತ್ತೆ ಅವಾಗ. ಇದು ರೆಡಿ ಆಯಿತು, ತೆಗೆದು ಪಕ್ಕಕ್ಕಿಡ್ತೇನೆ. ಈಗ ಇನ್ನೊಂದು ಬಾಣಲೆಯನ್ನು ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ಒಂದು ಕಪ್ಪು ನೀರು ಹಾಕ್ತಾ ಇದ್ದೇನೆ, ಸ್ವಲ್ಪ ಉಪ್ಪು. ನೀರು ಬಿಸಿ ಆಗಬೇಕು. ನೀರು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಇದಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಾ ಇರೋದು. ಒಂದು ಕಪ್ಪು ನೀರಿಗೆ ಒಂದು ಕಪ್ಪು ಅಕ್ಕಿ ಹಿಟ್ಟು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿ ಇಡಿ, ಗ್ಯಾಸ್ ಆಫ್ ಮಾಡಿ. ಎರಡು ನಿಮಿಷ ಆದಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಹಾಕಿದರೆ ಅದರ ಪರಿಮಳ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಂಟು ಬರುವವರಿಗೆ ಚೆನ್ನಾಗಿ ಈ ಥರ ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡ್ಕೊಳ್ಳಿ ಇದು. ಈ ಥರ ಚೆನ್ನಾಗಿ ತಿಕ್ಕಿ ಉಂಡೆ ಮಾಡ್ಕೊಳ್ಳಿ. ಈಗ ಇದು ರೆಡಿ ಆಗಿದೆ. ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಹೀಗೆ ಈಗ ಒಂದು ಚಿಕ್ಕ ಎರಡು ಪ್ಲಾಸ್ಟಿಕ್ ಕವರ್ಗೆ ಈ ಥರ ಎಣ್ಣೆ ಹಚ್ಕೊಳ್ಳಿ. ಹಿಟ್ಟಿನ ಪ್ಲಾಸ್ಟಿಕ್ ಕವರ್ ಏನಾದರೂ ಇದ್ದರೆ ನೋಡಿ ಈ ಥರ ಎಣ್ಣೆ ಹಚ್ಕೊಳ್ಳಿ. ಈಗ ಉಂಡೆಯನ್ನು ಇದರ ಮೇಲೆ ಇಟ್ಟು ಇನ್ನೊಂದು ಪ್ಲಾಸ್ಟಿಕ್ ಕವರಿಂದ ಈ ಥರ ಮುಚ್ಚಿ. ಇದು ಸುಲಭ ಆಗುತ್ತೆ, ಅದಕ್ಕೋಸ್ಕರ ನಾವು ಕೈಯಲ್ಲಿ ಕೂಡ ತಟ್ಕೊಳ್ಬೋದು ಇದನ್ನು. ಆದರೆ ಇದು ಸ್ವಲ್ಪ ಬೇಗ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಈ ಥರ ಯಾವುದಾದ್ರೂ ಒಂದು ಪಾತ್ರೆ, ದಪ್ಪ ತಳದ ಪಾತ್ರೆ ಇದ್ದರೆ ಸ್ವಲ್ಪ ಒತ್ತಿದರೆ ಸಾಕು ನೋಡಿ, ಈ ಥರ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಇದು ನಿಮಗೆ ಸ್ವಲ್ಪ ಸುಲಭ ಈಸಿ ಆಗುತ್ತೆ. ಇದಕ್ಕೆ ನಾವೀಗ ಮಧ್ಯಕ್ಕೆ ತೆಂಗಿನ ತುರಿ ಹೂರಣವನ್ನು ಇಟ್ಕೊಳ್ಬೇಕು. ಆನಂತರ ಈ ಥರ ಶೇಪ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡೆ, ಸ್ವಲ್ಪ ಸಣ್ಣ ಸೈಜ್ ಕೂಡ ಮಾಡ್ಕೊಳ್ಬೋದು. ಇನ್ನೊಂದು ರೀತಿ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಹೀಗೆ ಫೋಲ್ಡ್ ಮಾಡ್ತಾ ಹೋಗಿ,
ಇದು ಸ್ವಲ್ಪ ಈಸಿ ಆಗುತ್ತೆ ಅದಕ್ಕಿಂತಲೂ. ಇದೇ ಥರ ಎಲ್ಲವನ್ನು ರೆಡಿ ಮಾಡಿಕೊಂಡು ನಾವೀಗ ಇದನ್ನು ಬೇಯಿಸ್ಕೊಳ್ಬೇಕು. ನಾನೊಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಟಿದ್ದೇನೆ. ಇದರ ಮೇಲೆ ಇಡ್ಲಿ ತಟ್ಟೆ ಇಡ್ತಾ ಇದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ. ಈಗ ಒಂದೊಂದಾಗಿ ಇದರ ಮೇಲೆ ಇಡ್ತಾ ಇದ್ದೇನೆ ನೋಡಿ. ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸಬೇಕು. 10 ನಿಮಿಷದಲ್ಲಿ ಇದು ರೆಡಿಯಾಗುತ್ತೆ. 10 ನಿಮಿಷ ಆಗಿದೆ, ಈಗ ಇದು ರೆಡಿಯಾಗಿದೆ. ಆರಿದ ಮೇಲೆ ಇದನ್ನು ತಟ್ಟೆಗೆ ತೆಗೀಬೇಕು. ಈಗ ಸಿಂಪಲ್ಲಾಗಿ ಒಂದು ಉಡ್ಡೆ ಮಾಡ್ಕೊಳ್ಳೋಣ. ಇದರಲ್ಲಿ 1/2 ಕಪ್ ತೆಂಗಿನ ತುರಿ, 1/2 ಕಪ್ ಬೆಲ್ಲ, 1/2 ಕಪ್ಪು ರವೆ, ಚಿಕ್ಕ ರವೆ, ಆಮೇಲೆ ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ. ಒಂದು ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೇನೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇದಕ್ಕೆ. ಗೋಡಂಬಿ ದ್ರಾಕ್ಷಿ ಹಾಕಿ ಹುರಿತಾ ಇದ್ದೇನೆ. ಸ್ವಲ್ಪ ಲೈಟಾಗಿ ಹುರಿದ್ರೆ ಸಾಕು. ಇದಾಗಿದೆ, ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ. ಈಗ ಅದೇ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ರವೆ ಹುರಿತಾ ಇದ್ದೀನಿ. ರವೆ ಈ ಥರ ಚೆನ್ನಾಗಿ ಉಬ್ಬಿ ಬರಬೇಕು. ಸ್ವಲ್ಪ ದಪ್ಪಗಾಗುತ್ತೆ ಮತ್ತು ಅದು ಕಲರ್ ಚೇಂಜ್ ಆಗುತ್ತೆ. ಅಷ್ಟರವರೆಗೆ ಚೆನ್ನಾಗಿ ಹುರಿದ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ, ತಟ್ಟೆಗೆ ತೆಗೀತಾ ಇದ್ದೇನೆ. ಈಗ ಅದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತೆಂಗಿನ ತುರಿಯನ್ನು ಹುರಿದ್ಕೊಳ್ಬೇಕು. ಚೆನ್ನಾಗಿ ನೀರಿನಂಶ ಹೋಗುವವರೆಗೆ ಹುರಿದ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ, ನಾನು ತೆಗೀತಾ ಇದ್ದೇನೆ. ಈಗ ಅದೇ ಬಾಣಲೆಗೆ ನಾವು ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಸ್ವಲ್ಪ ಬೆಲ್ಲ ಕರಗುವವರಿಗಷ್ಟೇ. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬೆಲ್ಲ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಬೆಲ್ಲ ಕರಗಿದೆ. ಈಗ ಇದಕ್ಕೆ ರವೆ ಮತ್ತು ತೆಂಗಿನ ತುರಿ ಹಾಕಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಇಡಬೇಕು. ಗ್ಯಾಸ್ ಆಫ್ ಮಾಡಬೇಕು. 10 ನಿಮಿಷ ಆದಮೇಲೆ ಇದಕ್ಕೆ ಹುರಿದಿರೋ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ನಂತರ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳಿ. ಈಗ ನೋಡಿ, ಸೊಗಸಾಗಿರೋ ಉಂಡೆಗಳು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಈಗ 3 ತಿಂಡಿಗಳು ರೆಡಿಯಾಗಿದೆ. ನೀವು ಹಬ್ಬದಲ್ಲಿ ಈ ಥರದ ತಿಂಡಿಗಳನ್ನು ಮಾಡಿಕೊಂಡು ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇ ಶೇರ್ ಮಾಡಿ. ಥ್ಯಾಂಕ್ ಯು.